ನಮ್ಮ ದೇವರನ್ನು ಅವಹೇಳನ ಮಾಡಿದಂಥ, ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದಂಥ, ನಮ್ಮ ಸಮಾಜವನ್ನು ನಾಶ ಮಾಡಬೇಕು ಅಂತ ಹೊರಟಂತ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಒಂದು ದೇವರಿಗೆ ಒಂದು ಪೂಜೆ ಮಾಡೋದು, ಅದು ದೇವರಿಗೆ ಮಾಡುವಂಥ ಅಪಮಾನ. ಇದನ್ನು ಎಷ್ಟು ಬೇಗ ತೆಗೆದುಹಾಕ್ತಾರೋ ಅಷ್ಟು ಶ್ರೇಯಸ್ಸು. ಅದು ನಾವು ಹೋಗುವಂಥವ್ರು, ಯಾಕಂದರೆ ಆ ದೇವರ ಶಕ್ತಿಯೇ ಕಡಿಮೆ ಆಗ್ತದೆ ಅಂತ ನನಗೆ ಅನಿಸ್ತದೆ. ಆ ರೀತಿ ನಾವು ಮಾಡಬಾರ್ದು, ಗೊತ್ತಿಲ್ಲದೆ ಆಗಿ ಹೋಗಿದೆ. ಆದರೂ ಅದನ್ನು ಶೀಘ್ರ ಅತಿ ಶೀಘ್ರ ಅದನ್ನು ತೆಗೆದು ದೇವರ ಹೆಸರಿನಲ್ಲಿ ಇನ್ನೊಂದು ಪೂಜೆ ಮಾಡಲಿ, ದೇವರ ಹೆಸರಿನಲ್ಲಿ ಪೂಜೆ ಮಾಡಲಿಕ್ಕೆ ಆಗ್ತದೆ. ಅದಕ್ಕೋಸ್ಕರ ದೇವರ ಹೆಸರಿನಲ್ಲಿ ಪೂಜೆ ಮಾಡಲಿ. ಆ ಸಲಾಮು ಇನ್ನೊಂದು ಸ್ವಲ್ಪ ಹೊತ್ತಾದರೆ ಅಲ್ಲಾಹು ಸಲಾಮು ಇಂಥದ್ದೆಲ್ಲ ಬರುವ ಸಾಧ್ಯತೆಗಳಿದೆ. ಅದಕ್ಕೋಸ್ಕರ ಅದನ್ನು ಮಾಡಲಿಕ್ಕೆ ಹೋಗೋದು ಬೇಡ. ಅವರಲ್ಲಾಗೋಕ್ಕೂ ಸಲಾಮ್ ಅವರು ಮಾಡಲಿ, ನಮ್ಮಿಂದೇನಾಗಿ ನಮ್ಮ ದೇವಸ್ಥಾನದಲ್ಲಿ ನಮ್ಮತನದ್ದೇ ಇರಬೇಕು. ನಮ್ಮ ಬಂದಂಥ ಮಕ್ಕಳಿಗೆ ಅಥವಾ ಅಲ್ಲಿ ಬಂದಂಥ ಭಕ್ತರಿಗೆ ಆ ಭಾವನೆ, ನಮ್ಮ ಭಾವನೆಯೇ ಬೆಳಿಬೇಕು. ಅದಕ್ಕೆ ಪ್ರತಿಯೊಂದು ಸಂಗತಿಯಲ್ಲಿ ಅದು ಪೂಜೆ ಇರ್ಬೋದು, ವ್ಯವಸ್ಥೆಗಳಿರ್ಬೋದು, ಎಲ್ಲದರಲ್ಲಿ ನಮ್ಮತನವನ್ನು ಸೂಚಿಸುವಂಥ, ನಮ್ಮ ಆ ಚಿಂತನೆಗೆ ಬೇಕಾದಂಥ ಶಕ್ತಿಯನ್ನು ಕೊಡುವಂಥ ಎಲ್ಲ ಸಂಗತಿಗಳು ನಡಿಬೇಕು. ಇಂಥದ್ದು ನಡಿಬಾರ್ದು.